ರಾಜ್ಯಾದ್ಯಂತ ಚುನಾವಣೆಯ ಕಾವು ರಂಗೇರ್ತಿದೆ ಈ ನಡುವೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮೈಲ್ಯಾಕ್ಗೆ ಸೂಚನೆಯನ್ನ ನೀಡಿದ್ದು ಶಾಹಿಯನ್ನ ತಯಾರು ಮಾಡಿಕೊಳ್ಳಿ ಎಂಬ ಮಾತನ್ನ ತಿಳಿಸಿದೆ ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಮೈಲ್ಯಾಕ್ನ ನ ಅಧ್ಯಕ್ಷರಾದ ಕೌಟಿಲ್ಯ ಆರ್ ರಘು ಅವರಿದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ರಘು ಅವರೇ ಈಗ ಕೇಂದ್ರ ಚುನಾವಣಾ ಆಯೋಗ ಒಂದು ಆದೇಶವನ್ನು ಹೊಡಿಸಿದೆ ಸೂಚನೆಯನ್ನು ಕೂಡ ನೀಡಿದೆ ಶಾಹಿಯನ್ನ ತಯಾರು ಮಾಡಿಕೊಳ್ಳಿ ಅಂತ ಎಷ್ಟು ಪ್ರಮಾಣದ ಶಾಹಿಯನ್ನ ತಯಾರು ಮಾಡಿಕೊಳ್ಳಿ ಅಂತೇಳಿ ಸೂಚನೆಯನ್ನು ನೀಡಿದೆ ಹತ್ತು ಎಮ್ ಎಲ್ ಹತ್ತು ಸಿ ಸಿ ಪಾಟಲ್ಗಳನ್ನು ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಸಿದ್ಧತೆಯನ್ನು ಮಾಡಿಕೊಡಿ ಹೇಳಿದೆ ಮತ್ತು ಮತಯಂತ್ರಗಳ ಭದ್ರತೆಗೆ ಬಳಸ್ತಕ್ಕಂಥ ಅರಿಗಿನ ಸ್ಟಿಕ್ಕರ್ಗಳನ್ನು ಕೂಡ ಮೂರು ಲಕ್ಷದ ತೊಂಬತ್ತು ಸಾವಿರ ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಬಂದ ಸೂಚನೆ ಬಂದಿದೆ ಅಂತಿಮ ಸೂಚನೆ ಪ್ರಕಾರ ಏನಾದರೂ ಹೆಚ್ಚುವರಿ ಬಂದರೆ ಅದನ್ನು ಕೂಡ ನಾವು ತಯಾರು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ ಇದಿಕ್ಕಿನಲ್ಲಿ ಮುಂದೆ ಬರ್ತಕ್ಕಂಥ ಕರ್ನಾಟಕದ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಗೆ ನಮ್ಮ ಸಂಸ್ಥೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇಲ್ಲ ಜನತೆಗೆ ಸಾಕಷ್ಟು ಕುತೂಹಲ ಇರುತ್ತೆ ಇದ್ರ ಮೌಲ್ಯ ಎಷ್ಟಿರ್ಬೋದು ಅಂತೇಳಿ ಒಂದು ಮೌಲ್ಯ ಹೇಳ್ಬೋದು ಸರ್ ಒಂದು ಅಂದಾಜಲ್ಲಿ ಮೌಲ್ಯವನ್ನು ಈ ಹಂತದಲ್ಲಿ ಹೇಳೋಕ್ಕಾಗಲ್ಲ ಯಾಕೆ ಅಂತ ಹೇಳಿದರೆ ಅದಕ್ಕೆ ಆಗಾಗ ದರಗಳು ಮತ್ತು ಅದರ ರಾ ಮೆಟೀರಿಯಲ್ಸು ಅದಕ್ಕೆ ಬೇಕಾದಂಥ ಮತ್ತು ಇದು ಇದರ ಆಧಾರದ ಮೇಲೆ ಮೌಲ್ಯ ಆಗುತ್ತೆ ಮತ್ತು ಇದು ಯಾವುದೇ ಟೆಂಡರ್ ಇರೋದಿಲ್ಲ ನಾವೇನು ನಿಗದಿ ಮಾಡ್ತೀವಿ ಅದು ಚುನಾವಣಾ ಆಯೋಗ ಅಪ್ರೂವಲ್ ಮಾಡಿ ಆ ಥರ ಅದಕ್ಕೆ ಕೊಡ್ತಾರೆ ಸರ್ ಇದನ್ನು ಅಳಿಸಲಾಗದಂತಹ ಶಾಹಿ ಅಂತ ಕರೀತಾರೆ ಇದರ ವಿಶೇಷತೆ ಬಗ್ಗೆ ಏನಾದರೂ ತಿಳಿಸ್ಬೋದು ಸರ್ ವಿಶೇಷತೆ ಏನಂತ ಹೇಳಿದ್ರೆ ಇದು ಯಾವುದೇ ರೀತಿಯಾದಂಥ ಇದು ಚರ್ಮದ ಮೇಲೆ ಪ್ರಯೋಗ ಮಾಡೋದರಿಂದ ಮೊದಲನೇದಾಗಿ ಯಾವುದೇ ರೀತಿಯಾದಂಥ ಪ್ರತಿಕೂಲ ಪರಿಣಾಮವನ್ನು ಅಂದರೆ ಎಕ್ಸ ಸೈಡ್ ಎಫೆಕ್ಟ್ ಏನು ಹೇಳ್ತೀವಿ ಅದು ಏನೂ ಆಗೋಲ್ಲ ಸುಮಾರು ಒಂದು ತಿಂಗಳ ಕಾಲ ಬಹುತೇಕವಾಗಿರ್ತದೆ ಬಹುತೇಕವಾಗಿ ನೀರನ್ನು ಹೆಚ್ಚು ಬಳಸ್ತಾ ಇದ್ದರೆ ಒಂದು ತಿಂಗಳವರೆಗೂ ಇದ್ದೇ ಇರುತ್ತೆ ತಾವು ಕೂಡ ನೋಡಿದಿರಿ ಇದುವರೆಗೆ ಮತದಾನ ಮಾಡಿದಿರಿ ಮತ್ತು ಇದು ಯಾ ಒಂದು ತಿಂಗಳ ಕಾಲ ಇದು ಬೆರಳು ಮೇಲೆ ಉಳಿಯುತ್ತೆ ಯಾವುದೇ ರೀತಿ ಅಡ್ಡ ಮತದಾನಕ್ಕೆ ಅವಕಾಶ ಇರೋಲ್ಲ ಎರಡನೇ ಸತಿ ಮತದಾನ ಮಾಡಲಿಕ್ಕೆ ಅವಕಾಶ ಆಗದೇ ಇರೋ ರೀತಿಯಲ್ಲೇ ಇದನ್ನು ಪ್ರಾರ ತಯಾರು ಮಾಡಿರೋದ್ರಿಂದ ಕೇಂದ್ರ ಚುನಾವಣಾ ಆಯೋಗ ಇದನ್ನು ಅಪ್ರೂವಲ್ ಮಾಡಿದೆ ಇದರ ಒಂದು ಗುಣಮಟ್ಟವನ್ನು ಒಪ್ಪಿಯೇ ಭಾರತ ಬಿಟ್ಟು ಇತರ ಮೂವತ್ತು ರಾಷ್ಟ್ರಗಳು ನಮ್ಮ ಉತ್ಪನ್ನವನ್ನು ಬಳಸ್ತಾ ಇರ್ತಕ್ಕಂಥದ್ದು ಕೂಡ ನಮ್ಮ ಸಂಸ್ಥೆಯ ಹೆಗ್ಗಳಿಕೆ ಕರ್ನಾಟಕದ ಹೆಗ್ಗಳಿಕೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸರ್ ಈ ಶಾಹಿ ತಯಾರಿಕೆಯಲ್ಲಿ ಮೈಸೂರು ಮಹಾರಾಜರ ಕೊಡುಗೆ ಅಪಾರವಾಗಿದೆ ಅವ್ರ ಕಾರ್ಯವೈಖರಿ ಅವರು ಇದನ್ನು ತಯಾರಿಕೆ ಮಾಡಿದ್ದು ಬಹುತೇಕ ಎಪ್ಪತ್ತೈದು ವರ್ಷಗಳು ಸಂದಿದೆ ಇಂತಹ ಸಂದರ್ಭದಲ್ಲಿ ಶಾಹಿ ಬಗ್ಗೆ ಮತ್ತು ಮಹಾರಾಜರ ಈ ಕೊಡುಗೆ ಬಗ್ಗೆ ಇಡೀ ರಾಷ್ಟ್ರಕ್ಕೆ ನಿಮ್ಮ ಮಾತು ಸರ್ ಇದು ಸರ್ಕಾರಕ್ಕೆ ಹಸ್ತಾಂತರಾಗಿ ಎಪ್ಪತ್ತೈದು ವರ್ಷ ಆಗಿದೆ ಅದರ ಅಮೃತ ಮಹೋತ್ಸವವನ್ನು ಇತ್ತೀಚೆಗಷ್ಟೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರ ಒಂದು ಉದ್ಘಾಟನೆ ಮಾಡಿದ್ದು ಕೂಡ ನೋಡಿದ್ದೀರಿ ಅದಕ್ಕಿಂತ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಭುಗಳು ಇದನ್ನು ಭಾಳ ದೂರದೃಷ್ಟಿತ್ವದಿಂದ ಯಾಕೆಂದರೆ ಮೈಸೂರು ಪ್ರಾಂತ್ಯದಲ್ಲಿ ಕೈಗಾರಿಕೆಯನ್ನು ಕೃಷಿಯನ್ನು ಎಲ್ಲ ರೀತಿಯ ಅಭಿವೃದ್ಧಿ ಹರಿಕಾರರಾಗಿ ಇಡೀ ಭಾರತದಲ್ಲೇ ವಿಶಿಷ್ಟ ಸ್ಥಾನ ಪಡೆದವರು ನಮ್ಮ ಮಹಾರಾಜರು ಆದರೆ ರೀತಿ ನಾಲ್ವೊಡೆಯವರ ದೂರದೃಷ್ಟಿತ್ವದ ಕನಸಿನೆಲ್ಲ ಈ ಒಂದು ಸಂಸ್ಥೆ ಜನ್ಮ ತಾಳಿತು ವಿಶೇಷವಾಗಿ ಇದು ಅರಣ್ಯ ಉತ್ಪನ್ನಗಳನ್ನು ಆಧರಿಸಿ ಇದನ್ನು ತಯಾರು ಮಾಡ್ತಾಯಿದ್ರು ಅರಗನ್ನ ಅರಣ್ಯದಿಂದ ತಂದು ಅರಮನೆಯಲ್ಲಿ ಖಜಾನೆಗಳಿಗೆ ದಾಖಲೆಗಳಿಗೆ ಇದನ್ನು ಬಳಸಲಿಕ್ಕೆ ಉಪಯೋಗ ಮಾಡುವಂಥ ದೃಷ್ಟಿಯಿಂದ ಪ್ರಾರಂಭವಾದದ್ದು ಆ ನಂತರ ಬಣ್ಣಗಳನ್ನು ಕೂಡ ಪ್ರಾರಂಭ ಮಾಡಿದ್ದೇನೆ ಇದು ಒಂದು ದಾಖಲೆಯನ್ನು ಸರ್ ಇದು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಇದೆಯಾ ಸರ್ ಅದು ಆ ಸಂದರ್ಭದಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಬಳಸ್ತಿದ್ರ ಹೇಗೆ ಅದಾದಮೇಲೆ ಇದು ಬಳಕೆ ಆಗ್ತಿದೆಯಾ ಹೇಗೆ ಸರ್ ಸ್ವಾತಂತ್ರ್ಯ ಪೂರ್ವದಿಂದನೇ ಅಂದರೆ ಮಹಾರಾಜರು ಪ್ರಾರಂಭ ಅಂದರೆ ಸ್ವಾತಂತ್ರ್ಯ ಪೂರ್ವದಿಂದನೇ ಆ ದೃಷ್ಟಿಯಿಂದ ನಾಲ್ನೋಡಿಯವರ ಆಡಳಿತ ಕಾಲದಲ್ಲೇ ಇದು ಆರಂಭ ಆಗಿದ್ದು ಒಂದು ಇದು ಪೇಂಟ್ಗಿಂತ ಮೊದಲು ಉದ್ದೇಶ ಪ್ರಾರಂಭ ಏನಂದರೆ ಅರಮನೆಗಳಿಗೆ ಮೋಹರ ಹಾಕಲಿಕ್ಕೆ ಬಳಸ್ತಾ ಇದ್ದಂಥ ಹರಗುಗಳು ಅದರಿಂದ ದೃಷ್ಟಿಯಿಂದ ಪ್ರಾರಂಭ ಆಗಿದ್ದು ಕಾಲಾನಂತರದಲ್ಲಿ ಬಣ್ಣಗಳನ್ನು ತಯಾರು ಮಾಡಲಿಕ್ಕೆ ಕೂಡ ಮತ್ತು ಹೆಚ್ಚಿನ ಉದ್ದೇಶ ಏನಂದರೆ ಇವತ್ತಿನ ನಾವು ಪರಿಸರ ಉಳಿಸಬೇಕು ಅಂತಕ್ಕಂಥ ಕಾಳಜಿ ಮಹಾರಾಜರ ಹತ್ರ ಇದ್ದು ಅರಣ್ಯದಲ್ಲಿ ಬಣ್ಣವನ್ನು ತಯಾರಿಸಿ ಅಂತ ಹರಗನ್ನು ತಯಾರು ಮಾಡೋದು ಬಹುದಾದಂಥ ಗಿಡಮೂಲಿಕೆಗಳು ಮರಗಳನ್ನು ತಂದು ಆ ಮೂಲಕ ಇಲ್ಲಿ ಬಣ್ಣವನ್ನ ಮತ್ತೆ ಅರಗನ್ನ ತಯಾರು ಮಾಡ್ತಾ ಇದ್ದದ್ದು ಈ ಸಂಸ್ಥೆಯ ಗಳಿಕೆ ಇಷ್ಟು ಮೈಲ್ಯಾಕ್ ನ ಅಧ್ಯಕ್ಷರಾದ ರಘು ಆರ್ ಕೌಟಿಲ್ಯ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡೋ ನ್ಯೂಸ್ ಫಸ್ಟ್ ಮೈಸೂರು